ಎಲ್ಲ ಮಾಧವ ಮಿತ್ರರಿಗೆ ಹಾಗೂ ಸ್ನೇಹಿತರಿಗೆ ಹಾಗೂ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಇಂಡಸ್ಟ್ರಿನೇ ಒಂದು ಕುಟುಂಬ, ಸೊ ಎಲ್ಲ ಇಂಡಸ್ಟ್ರಿ ಮೆಂಬರ್ಸ್ ಇದ್ದಾರೆ ನಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ ಒಂದು ಹೇಳ್ತಾ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊದಲು ಥ್ಯಾಂಕ್ಸ್ ಹೇಳಬೇಕಾಯಿತು ನಮ್ಮ ತಂದೆ ತಾಯಿ ಉದಯಶಂಕರ್ ಅವರು, ಸಂಗೀತಂ ಶ್ರೀನಿವಾಸರವರು, ಸಾಕಷ್ಟು ಜನ ಇದ್ದಾರೆ. ಶಂಕರ್ ಗಣೇಶ್ ಅವರು ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದಾಗ 1986 ಆನಂದ್ ಮೂಲಕ ಬಂದಿದ್ದು, ಸೊ ಅವತ್ತಿಂದ ಇವತ್ತು 125 ವೇದ. ಅದು ನಮ್ಮ ತಾಯಿ ಪ್ರೊಡ್ಯೂಸರ್, ಇವತ್ತಿನ ನೆಂಟಿ ಪ್ರೊಡ್ಯೂಸರು, ಸೊ ಎರಡು ನಮಗೆ ತುಂಬ ಹತ್ತಿರವಾಗಿರೋರನ್ನ, ಯಾಕಂದರೆ ಒಂದು ತಾಯಿ ಒಂದು ಹೆಂಡತಿ. ಸೊ ಇಷ್ಟರಲ್ಲೇ ನಾವು ಅನ್ಕೋಬೋದು, ಯಾಕಂದರೆ ಇವಾಗ ಈ ನಡುವೆ 100 ಡೇಸ್ ಆಗೋದು ಕಮ್ಮಿ ಅಂತ ಹೇಳಿದ್ರೆ, ಫಸ್ಟ್ ಇವಾಗ ಕಾಂತಾರ ಒಂದು 100 ಡೇಸ್ ಆಗಿದೆ. ಅದಕ್ಕೆ ಮುಂಚೆ ನೋಡಿದ್ರೆ ಟಗರು 25 ವೀಕ್ಸ್ ಆಗಿತ್ತು. ಸೊ ಇವಾಗ 50 ಡೇಸ್ ಇದು ವೇದ ಆಗ್ತದೆ. ಇನ್ನೂ ಐ ಥಿಂಕ್ ರಾಯಚೂರು ಹಾಗೂ ಯಾವುದು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಯಚೂರು ಆಗಿದ್ದು ಯಾವ್ದು ಇನ್ನೊಂದು ಯಾವುದೋ ಊರಿನಲ್ಲಿ 10ನೇ ವಾರ. ಓ ಟಿ ಟಿ ಬಂದರೆ ಓ ಟಿ ಟಿನಲ್ಲೂ ಒಂದು ಒಳ್ಳೆ ಹೆಸರು ಮಾಡ್ತೀನಿ. ಆಲ್ರೆಡಿ 4 ಡೇಸ್ಲಿ 10 ಕ್ರೋರ್ಸ್ ಮಿನಿಟ್ಸ್ ಸ್ಟ್ರೀಮಿಂಗ್ ಮಿನಿಟ್ಸ್ ಒಂದು ರೆಕಾರ್ಡ್ ಆಗಿದೆ. ಅದು ಭಾಳ ಹೆಮ್ಮೆ ಅಂತ ವಿಷಯ. ಹಾಗೂ ಹೈದ್ರಾಬಾದಲ್ಲಿ ತೆಲುಗು ರಿಲೀಸ್ ಆದಾಗ ನೆಕ್ಸ್ಟ್ ಡೇ ಓ ಟಿ ಟಿ ಬಂತು, ಆದರೂ ರಿಲೀಸ್ ಮಾಡಿದ್ರು. ಆ ಪ್ರೊಡ್ಯೂಸರ್ಗೆ ಮೆಚ್ಚಬೇಕು ನಾವು, ಯಾಕಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಮತ್ತೆ ಬಂದು ಜನಗಳು ಅಭಿಪ್ರಾಯ ಅವರೊಂದು ಪ್ರತಿಕ್ರಿಯೆ ಕೊಟ್ಟಾಗ ನಮ್ಗೆ ಭಾಳ ಖುಷಿ ಆಯಿತು. ಸೊ ಇದಕ್ಕೆಲ್ಲ ಮೇನ್ ಕಾರಣ ಅಂತ ನೋಡಿ ಹೇಳಕ್ಕೆ ಹೋದರೆ ನಾವು ಫಸ್ಟು ಹರ್ಷನಿಗೆ ಹೇಳಬೇಕು. ಯಾಕಂದರೆ ಒಂದು ಒಳ್ಳೆ ಸ್ಟೋರಿನ ತಂದು ತುಂಬ ಚೆನ್ನಾಗಿ ನಾವು ಯಾರಿಗೂ ಮಾಡಬೇಕಾಗಿದ್ದು ಲಾಸ್ಟ್ ನಮಗೆ ಬಂತು. ಸೊ ಇಲ್ಲಿ ಗೀತಾ ಹೇಳಿದಾಗ ಗೀತಾ ಈ ಪಿಕ್ಚರ್ ಮಾಡೋಣ ಅಂತ ಹೇಳಿದಾಗ ಭಾಳ ಖುಷಿಯಾಗಿ ನಾವು ಈ ಸಿನಿಮಾದ ಸ್ಟಾರ್ಟ್ ಮಾಡಿ ಮುಗಿಸಿದ್ದು ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಲವ್ಲಿ ಟೀಮ್ ಇಂಡಸ್ಟ್ರಿ ಇದರಲ್ಲಿ ವೇದಲ್ಲಿ ಗಾನವಿ ಅವರು ಇರ್ಬೋದು, ಇಲ್ಲ ಅದಿತಿ ಸಾಗರ್ ಇರ್ಬೋದು, ಶ್ವೇತಾ ಚಂಗಪ್ಪ ಅವರು, ವೀಣಾ ಅವರು, ರಘು ಶಿವಮೊಗ, ಚಲುವರಾಜು, ಜಗಪ್ಪ, ಉಮಾಶ್ರೀ ಅವರು, ಸೊ ಸಾಕಷ್ಟು ಜನ ಇದ್ದಾರೆ. ರವಿ ಬಿಡ್ಡಪ್ಪ, ಇನ್ನೂ ಹೆಸರುಗಳು ಹೇಳಿದೆ ಹೋದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಎಷ್ಟು ಸಾಕಷ್ಟು ಜನ ನಮ್ಮ ಸಿನಿಮಾದಲ್ಲಿ ಮೆರಗು ತಂದಿದ್ದಾರೆ. ಆ್ಯಂಡ್ ಎಕ್ಸ್ಪೆಷಲಿ ವುಮೆನ್ಸ್ ಯಾರು ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಒಂದು ಪಟ್ಟು ಮೇಲೆ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಅದು ನಮಗೆ ಭಾಳ ಹೆಮ್ಮೆ ಕೊಡ್ತು ನನಗೆ ಈ ಸಿನಿಮಾದಲ್ಲಿ. 1 to 125 ವರೆಗೂ ನನಗೇನಿದೆ ಹೆಮ್ಮೆ ಅಂದರೆ, ಈ ಸಿನಿಮಾದಲ್ಲಿ ಏನೊಂದು ಹೆಮ್ಮೆ ಅಂತಂದರೆ, ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಶಿವಣ್ಣನಿಗಿಂತ ಚೆನ್ನಾಗಿ ಇವರೆಲ್ಲ ಮಾಡಿದ್ದಾರೆ ಅಂತ ಕೇಳಿ ನಮಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಭಾಳ ಅಪರೂಪ ಹತ್ರ ಸಿಗೋದು ಒಂದಷ್ಟು. ಎಲ್ಲ ಶಿವಣ್ಣನೇ ಮಾಡಿಬಿಟ್ಟೆ, ಶಿವಣ್ಣ ಮಾಡಿಬಿಟ್ಟು, ಇಲ್ಲ ಶಿವಣ್ಣ ಏನೂ ಮಾಡಿಲ್ಲ, ಶಿವಣ್ಣನ ಮಾಡಿಸಿದ್ದಾರೆ. ಬಟ್ ಈ ಪಾತ್ರಗಳೆಲ್ಲ ಅಷ್ಟು ಶೈನ್ ಆಗಿರೋದು ನಮಗೆ ಭಾಳ. ಯಾಕಂದರೆ ಇವಾಗ ಯಂಗ್ಸ್ಟರ್ಸ್ ಬರಬೇಕು, ಚೆನ್ನಾಗಿ ಬರಬೇಕು, ಅದರಲ್ಲೂ ಲೇಡೀಸ್ ಬಂದರೆ ಅಂತೂ ಭಾಳ ಖುಷಿ. ಯಾಕಂದರೆ ಪರ್ಸನ್ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಇವತ್ತು ಜ್ಞಾನವಿ ಆಗಲಿ ಅದಿತಿ ಆಗಲಿ ಇಬ್ಬರು ಫೈಟ್ ಮಾಡಿದ ಸೀಕ್ವೆನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಮಾಡಿದ ರೀತಿ ಇರ್ಬೋದು, ಭಾಳ ನಮಗೆ ತುಂಬ ಖುಷಿ. ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಆಫ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ವೇದಾ ಸಿನಿಮಾ. ಅರುಣ್ ಸಾಗರ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವರ ಜರ್ನಿ ನಮ್ಮ ಜೊತೆ ಸ್ಟಾರ್ಟ್ ಮಾಡಿದ್ರು ಜನ್ಮದ ಜೋಡಿಲಿ. ಹಾಗೆ ಅದಿತಿ ಅವರು ವೇದ ಮೂಲಕ ಸ್ಟಾರ್ಟ್ ಮಾಡಿದೆ. ಸೊ ನಮ್ಗೆ ಆಲ್ಮೋಸ್ಟ್ ನಮಗೆ ತುಂಬ ಒಂದು ಫ್ಯಾಮಿಲಿ ಥರನೇ ಲೆಕ್ಕ. ಆಮೇಲೆ ರವಿ ಆರ್ ಡೈರೆಕ್ಟರ್ ಇರ್ಬೋದು, ಸ್ವಾಮಿ ಕ್ಯಾಮ್ರಾಮನ್ ಇರ್ಬೋದು, ಸೊ ಎಲ್ಲರೂ ಅರ್ಜುನ್ ಜನ್ಯ. ಯಾಕಂದರೆ ಸಾಕಷ್ಟು ಸಿನಿಮಾದಲ್ಲಿ ನಾವು ಕಾಂಬಿನೇಷನ್ ಮಾಡಿದ್ದೆಲ್ಲ ಅರ್ಜುನ್ ಜನ್ಯನೇ. ಸೊ ಅರ್ಜುನ್ಗೂ ಪರ್ಸನ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಅದೇ ರೀತಿ ಇನ್ನೊಬ್ಬರು ಸ್ಟಿಲ್ ಫೋಟೋಗ್ರಾಫರ್ ಇದ್ದರೆ, ಇನ್ನೇ ನೆಕ್ಸ್ಟ್ ಅವರು ಒಂದು ಫಿಲ್ಮ್ ಫೋಟೋಗ್ರಾಫರ್ ಆಗ್ತಾರೆ, ಪ್ರಸಾದ್ ಅಂತ. ಅವರು ಅಷ್ಟೇ ಆಲ್ಮೋಸ್ಟ್ ನಮ್ಮ ಸಿನಿಮಾ ಜರ್ಮಿ ನನ್ನ ಜೊತೆಲೇ ಅವರು ಟ್ರಾವೆಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ವೆರಿ ಗುಡ್ ವರ್ಕರ್ ಅವರು, ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಇನ್ಯಾರ ಮಾಡ್ತಿದ್ದೆ, ಎಡಿಟರ್ ದೀಪು ಆ್ಯಂಡ್ ಯೋಗಿ ಆ್ಯಕ್ಚುಲಾಗಿ ಡೈರೆಕ್ಟ್ರು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯನ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದು. ಇವಾಗ ಆಲ್ಮೋಸ್ಟ್ KRG ಫಿಲ್ಮ್ಸ್ಲಿ ಒಂದು ಮೇಜರ್ ಪ್ರೊಡಕ್ಷನ್ ಸೆಕ್ಷನ್ಲಿ ಅವರೊಂದು ಪ್ರೊಡ್ಯೂಸರ್ ಲೆವೆಲ್ ಇದ್ದಾರೆ ಅವರು. ಬಟ್ ಆದ್ರೂ ನಮ್ಮ ಸಿನಿಮಾಗೆ ಬಂದು ಒಂದು ಕಾಸ್ಟ್ಯೂಮ್ ಮಾಡಿರೋದು ನಮಗೆ, ಥ್ಯಾಂಕ್ ಯು ಯೋಗಿ ಆ್ಯಂಡ್ ಪರ್ಸನಲ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಆ್ಯಂಡ್ ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿನ್ನ ವೃತ್ತಿನ ಬಿಡಬೇಡ, ಏನೇ ಪ್ರೊಡ್ಯೂಸರ್ ಆದ್ರೂ, ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಆದ್ರೂ ದಯವಿಟ್ಟು ನಿನ್ನ ವೃತ್ತಿ ಡೈರೆಕ್ಷನ್ನ ಮರಿಬೇಡ, ಡೈರೆಕ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಐ ಥಿಂಕ್ ಯೋಗಿ ಮಾಡ್ತಾರೆ ಡೈರೆಕ್ಷನ್ ನೆಕ್ಸ್ಟ್ ಫಿಲ್ಮ್ನ. ಆಮೇಲೆ ಈ ಫಂಕ್ಷನ್ಗೆ
ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಪರ್ಸನಲಿ, ವೆರಿ ಥ್ಯಾಂಕ್ ಯು. ಎಲ್ಲ ಬನ್ನಿ ಮೇಲ್ ಬನ್ನಿ, ಇವರೆಲ್ಲ ನನ್ನ ಜೊತೆ ವಾಕ್ ಮಾಡ್ತಾರೆ. ಹಾಗೂ ಸತೀಶ್ ಶೆಟ್ಟಿ, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಶೆಟ್ಟಿ, ಸತೀಶ್ ಅವರು, ಆಮೇಲೆ ಉಮೇಶ್ ಅವರು ಬಂದಿದ್ದರು ಅವ್ರಿಗೂ ಥ್ಯಾಂಕ್ಸ್, ಆಮೇಲೆ ಕುಮಾರ್ ಎಸ್ಪೆಷಲಿ ಭಾಳ ಹಾಂ ನನ್ನ ಜೊತೇಲಿ ಗುರುನು ಅಷ್ಟೇ, 37 ವರ್ಷ ಆಗಿದೆ ಬಂದು ಸಿನಿಮಾ ಇಂಡಸ್ಟ್ರಿ. ಎದ್ದೇಳಿ ಸರ್ ದಯವಿಟ್ಟು, ಗುರು ಅವರು ಅಷ್ಟನ್ನ ಇವತ್ತು ನಾನು ಗುರು ಎಲ್ಲ ಒಟ್ಟಿಗೆ ಇದು ಮಾಡಿದ್ದೀನಿ. ಇವರೆಲ್ಲ ನನ್ನ ವಾಕಿಂಗ್ ಫ್ರೆಂಡ್ಸ್, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಕುಮಾರ್ ಅವರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಿ, ಯಾಕಂದರೆ ವಿತ್ ಇನ್ ಅ ಶಾರ್ಟ್ ಟೈಮ್ ನಾನು ಶೂಟಿಂಗ್ಲಿದೆ. ಆ್ಯಕ್ಚುಲಿ ರಜನೀ ಸರ್ ಜೊತೆಲಿ ಇದು ಶೂಟಿಂಗಿಲ್ಲದೆ ಬಂದಮೇಲೆ 19 ತಾರೀಕು ಯಾಕಬೇಕಂದ್ರೆ ಅವತ್ತು ಒಂದು 37 ವರ್ಷ ಆಗುತ್ತೆ, ಒಂದು ಒಳ್ಳೆ ಒಕೇಶನ್ ಅಂದ್ಬಿಟ್ಟು ಅವತ್ತೇನೆ ಫಿಕ್ಸ್ ಮಾಡಿದೆ. 3-4 ದಿನದಲ್ಲಿ ಯಾವ ಜ್ಯುವೆಲ್ರಿ ಅವ್ರನ್ನ ಗೌತಮ್ ಜ್ಯುವೆಲ್ರಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಕಮ್ಮಿ ಟೈಮ್ನಲ್ಲಿ ಇಷ್ಟು ಅದ್ಭುತವಾಗಿ ಒಂದು ಡಿಸೈನ್ ಮಾಡಿ ಸಿಲ್ವರ್ ತಟ್ಟೆಗಳನ್ನ ಇದು ಮಾಡಿ ಅದರಲ್ಲೊಂದು ಫೋಟೋ ನೇಮ್ಸ್ನ ಕಾವ್ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು ಸುನೀಲ್, ಥ್ಯಾಂಕ್ ಯು ಪ್ರಸರಿ, ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಪತ್ರಿಕಾ ಮಿತ್ರರಿಗೆ, ಇವತ್ತು ನಾನು 37 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ನಿಮ್ಮ ಪಾತ್ರನೂ ಹೆಚ್ಚಾಗಿದೆ. ನನಗೆ ಸಪೋರ್ಟ್ ಮಾಡಿದರೆ ಇವಾಗಲೂ ಅಷ್ಟೇ, ಶಿವಣ್ಣ ಎಷ್ಟೇ ರೇಗಿದ್ರು ಸರಿ ನಮ್ಮನ್ನ ಪ್ರೀತಿಯಿಂದ ನೀವು ಮಾತಾಡ್ತೀರಾ, ಯಾಕಂದರೆ ನಾನು ಅಷ್ಟೇ ಪ್ರೀತಿಯಿಂದ ನಿಮ್ಮನ್ನು ಮಾತಾಡ್ತೀನಿ. ಏನೇ ಕೋಪ ಎಷ್ಟೇ ಕಷ್ಟ ಇದ್ದರೂ ಅದನ್ನು ತಾಳ್ಕೋತೀರಾ, ನನಗೆ ತುಂಬ ಥ್ಯಾಂಕ್ಸ್. ನಾನು ಅಭಿಮಾನ ಅಭಿಮಾನಿ ದೇವರುಗಳಿಗೆ, ಯಾಕಂದರೆ ಯಾವ್ಯಾವುದೋ ಮೂಡ್ಲಿ ಏನೇನೋ ಸಹ ಹೇಳ್ಬಿಟ್ಟಿರ್ತೀವಿ ಒಂದ್ಸತಿ, ಆದರೂ ಅದನ್ನೆಲ್ಲ ತಾಳ್ಕೊಂಡು ನಮ್ಗೆ ಇನ್ನೂ ಶಿವಣ್ಣ ಮೇಲಿರಬೇಕು ಅನ್ನೋದಕ್ಕೋಸ್ಕರ 37 ವರ್ಷ ಆದ್ರೂ ಇನ್ನೂ ಜಾಸ್ತಿ ಪ್ರೊಡ್ಯೂಸರ್ ನಮ್ಮ ಜೊತೆ ಬಂದು ಸಿನಿಮಾ ಮಾಡಬೇಕಂತ ಮಾಡ್ತಿರೋದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ಇನ್ನೊಂದು 25 ಇಯರ್ಸ್ ಮಾಡ್ಬೋದು ಅಂತ ಕಾಣುತ್ತೆ ನಾನು. ಗಾಡ್ ಬ್ಲೆಸ್ ಯು. ಹಾಗೂ ನಮ್ಮ ಮೈಲಾರಪ್ಪರ್ ಬಂದಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೀನ್ಯಾರು ಮಿಸ್ ಮಾಡಿದರೆ ಐ ಆಮ್ ವೆರಿ ಸಾರಿ. ಎವ್ರಿಬಡಿ ಪರ್ಸನಲಿ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇನ್ ಮೈ ಜರ್ನಿ ಫಾರ್ 37 ಇಯರ್ಸ್. ಲವ್ ಯು ಆಲ್, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.